ನಿಮಗೆಲ್ಲರಿಗೂ ಗೊತ್ತಿರಬಹುದು, ಹಿಂದಿನ ಕಾಲಘಟ್ಟದಿಂದಲೂ ನಮ್ಮ ಒಂದು ಸಾಹಿತ್ಯ ಅಂತ ಅನ್ನೋದು ಬೆಳೀತಾನೆ ಬಂದಿದೆ. ಅದರಲ್ಲಿ ನಾವು ನಾಲ್ಕನೇ ಕಾಲಘಟ್ಟದ ಸಾಹಿತ್ಯದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾದರೆ ಆ ಕಾಲಘಟ್ಟಗಳು ಯಾವ್ದ್ಯಾವುದು ಅಂತಂದರೆ, ಅದೇ ಮೊದಲನೆಯದು ಪೂರ್ವ ಹಳೆಗನ್ನಡ, ಹಾಗೂ ಎರಡನೆಯದು ಹಳೆಗನ್ನಡ. ನಂತರ ನಡುಗನ್ನಡ, ಅನಂತರ ಹೊಸಗನ್ನಡ. ನಾವಿವಾಗ ಇರೋದು ಈ ನಾಲ್ಕನೇ ಕಾಲಘಟ್ಟದಲ್ಲಿ. ಹಾಗಾದ್ರೆ ಈ ನಾಲ್ಕು ಕಾಲಘಟ್ಟದಲ್ಲಿ ಹಲವಾರು ಕವಿಗಳು, ಹಲವಾರು ಕವಯತ್ರಿಯರು ಕೂಡ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನ ನೀಡ್ತಾನೆ ಹೋಗಿದ್ದಾರೆ. ಹಾಗಾದ್ರೆ ನಾವು ಈ ಪೂರ್ವ ಹಳೆಗನ್ನಡ ತಗೊಂಡ್ರೆ ಇದರಲ್ಲಿ ಕೆಲವೊಂದು ಗ್ರಂಥಗಳನ್ನ ನೋಡ್ತಾ ಬರ್ತೀವಿ. ಅನಂತರ ಹಳೆಗನ್ನಡ, ಹಳೆಗನ್ನಡ ಇದು ಒಂದು ಸುವರ್ಣ ಯುಗ ಅಂತಾನೆ ಕರಿಬೋದು. ಯಾಕಪ್ಪ ಅಂತಂದ್ರೆ ಈ ಹಳೆಗನ್ನಡದ ಸಾಹಿತ್ಯ ಕಾಲದಲ್ಲಿ ನಾವು ಹಲವಾರು ಕವಿಗಳನ್ನ ನೋಡ್ತೀವಿ. ಅದರಲ್ಲಿ ಆದಿ ಕವಿಗಳು ಪಂಪ, ಪೊನ್ನ, ರನ್ನ ಇವರೆಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನ ನೀಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಈ ಹಳೆಗನ್ನಡದ ಅಂತ್ಯದಲ್ಲಿ ಹುಟ್ಟಿಕೊಳ್ಳೋದೇ ಈ ನಡುಗನ್ನಡ. ಈ ನಡುಗನ್ನಡ ಅನ್ನೋದು ಹೇಗಪ್ಪ ಅಂತ ಅಂದ್ರೆ, ಇಲ್ಲಿ ಕೆಲವರು ತಮ್ಮ ಮಾತಿನ ಮೂಲಕ ಸಾಹಿತ್ಯನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಅವರು ಯಾರಪ್ಪ ಅಂತ ಹೇಳಿದ್ರೆ, ಅಲ್ಲಿ ಸೃಷ್ಟಿಯಾಗೋದೇ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದಲ್ಲಿ ಈ ನಮ್ಮ ಪುರಂದರ ದಾಸರಿರ್ಬೋದು ಅಥವಾ ಕನಕದಾಸರಿರ್ಬೋದು, ಇವೆಲ್ಲರೂ ಕೂಡ ವಚನ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅನಂತರ ಈ ಒಂದು ನಡುಗನ್ನಡದ ಅಂತ್ಯದಲ್ಲಿ ಹುಟ್ಕೊಳ್ಳೋದು ಈ ಒಂದು ಹೊಸಗನ್ನಡ. ಈ ಹೊಸಗನ್ನಡದಲ್ಲಿ ನಾವು ಹಲವಾರು ರೀತಿಯ ಸಾಹಿತ್ಯಗಳನ್ನು ನೋಡ್ತಾ ಬರ್ಬೋದು. ಇದನ್ನು ಒಂದು ರೊಮ್ಯಾಂಟಿಕ್ ಸೀಸನ್ ಅಂತಲೇ ಕರಿಬೋದು, ಅಂದರೆ ನವೋದಯದ ಕಾಲಘಟ್ಟ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈ ನವೋದಯದ ಕಾಲಘಟ್ಟದಲ್ಲಿ ಇದು 19ನೇ ಶತಮಾನದ ಅಂತ್ಯದಲ್ಲಿ ಹಾಗೂ 20ನೆಯ ಶತಮಾನದ ಪ್ರಾರಂಭದಲ್ಲಿ ಹುಟ್ಕೊಳ್ಳೋದೇ ಈ ಹೊಸಗನ್ನಡ. ಈ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ಪ್ರಕಾರಗಳಿವೆ. ಈ ಕಾಲಘಟ್ಟದ ಸಾಹಿತ್ಯ ಪ್ರಕಾರಗಳಲ್ಲಿ ನಾವು ಆ ಸಾಹಿತ್ಯ ಪ್ರಕಾರಗಳು ಯಾವ್ಯಾವ್ದಪ್ಪ, ಈ ನವೋದಯದ ಸಾಹಿತ್ಯ ಪ್ರಕಾರಗಳು ಅಥವಾ ಈ ಕಾಲಘಟ್ಟದ ಸಾಹಿತ್ಯ ಪ್ರಕಾರಗಳು ಯಾವ್ದಪ್ಪ ಅಂತ ನೋಡ್ಕೊಳ್ತಾ ಹೋದ್ರೆ, ಅದು ಮೊದಲನೆಯದು ನವೋದಯ. ನವೋದಯ, ನಂತರ ಪ್ರಗತಿಶೀಲ, ಪ್ರಗತಿಶೀಲ, ಅನಂತರ ದಲಿತ, ಅನಂತರ ನವ್ಯ, ನಂತರ ದಲಿತ, ಬಂಡಾಯ, ಹಾಗೂ ಸ್ತ್ರೀ ಸಂವೇದನೆ, ಇವೆಲ್ಲವೂ ಕೂಡ ನಾವು ಸಾಹಿತ್ಯ ಪ್ರಕಾರಗಳನ್ನ ನೋಡ್ಕೊಳ್ತಾ ಬರ್ತೀವಿ. ಹಾಗೇನೆ ಈ ಸಾಹಿತ್ಯ ಅನ್ನೋದು ಬೆಳೀತಾ 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 ಹೋದಂತೆ ಈ ಸಾಹಿತ್ಯದ ನವೋದಯ ಕಾಲದಲ್ಲಿ ಕೆಲವೊಂದು ಪ್ರಕಾರಗಳು ಬರ್ತವೆ. ಆ ಸಾಹಿತ್ಯದ ಪ್ರಕಾರಗಳು ಯಾವ್ದಪ್ಪ ಅಂತ ಅಂದ್ರೆ, ಅದು ಕತೆ, ಕಾದಂಬರಿ. ಏನ್ಸ್ ಕತೆ, ಇಲ್ಲಿ ಬರ್ಬಿಡ್ತೀನಿ, ಕತೆ, ಕಾದಂಬರಿ, ಪ್ರಬಂಧ, ಆತ್ಮಕಥನ, ಜೀವನ ಚರಿತ್ರೆ,
ಹೀಗೆ ನೋಡ್ತಾ ಹೋದ್ರೆ ಹಲವಾರು ಸಾಹಿತ್ಯ ಪ್ರಕಾರಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ನಾವು ಉದಾಹರಣೆ ತಗೊಂಡ್ರೆ ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಪ್ರಬಂಧ ಆಗಿರ್ಬೋದು, ಅಥವಾ ಆತ್ಮಕಥನ ಆಗಿರ್ಬೋದು, ಅಥವಾ ಜೀವನ ಚರಿತ್ರೆ, ಪ್ರವಾಸ ಕಥನ, ಇವೆಲ್ಲವೂ ಕೂಡ ಸಾಹಿತ್ಯದ ಒಂದೊಂದು ಪ್ರಕಾರಗಳು. ಅಥವಾ ನವೋದಯದಲ್ಲಿ ಇವೆಲ್ಲ ಒಂದೊಂದು ಪ್ರಕಾರಗಳು, ನಮ್ಮ ಸಾಹಿತ್ಯವನ್ನ ಸಾಹಿತ್ಯದ ಒಂದು ಆಧಾರಗಳು ಅಂತಲೇ ಹೇಳ್ಬೋದು ಇವನ್ನೆಲ್ಲ. ಹಾಗೆ ನಾವು ಈ ಒಂದು ಕೆಲವೊಂದು ಸಾಹಿತ್ಯ ಪ್ರಕಾರಗಳಲ್ಲಿ ಮೊದಲನೇದಾಗಿ ನಾವು ಕಥೆ ಅನ್ನೋದನ್ನ ತಗೊಳ್ಳೋಣ. ಓಕೆನಾ? ಈ ಕಥೆಗಳಲ್ಲಿ ಎರಡು ವಿಧ, ಒಂದು ನೀಳ್ಗತೆ, ಮತ್ತೊಂದು ಸಣ್ಣ ಕಥೆ. ಹಾಗಾದ್ರೆ ಈ ನೀಳ್ಗತೆ ಅಂತಂದ್ರೇನಪ್ಪ ಅಂತಂದ್ರೆ, ಒಂದೂವರೆ ಗಂಟೆಗಿಂತ ಹೆಚ್ಚಾಗಿ ಹೇಳುವಂತಹ ಕಥೆಯನ್ನ ನಾವು ನೀಳ್ಗತೆ ಅಂತ ಹೇಳಿ ಕರಿತೀವಿ. ನಿಮ್ಗೆ ಗೊತ್ತಿರ್ಬೋದು, ಅನಾದಿ ಕಾಲದಿಂದಲೂ ನಮ್ಮ ಅಜ್ಜಿಯರು ತುಂಬಾ ಕಥೆಗಳನ್ನೇ ಹೇಳಿದ್ದಾರೆ. ನಾವು ಇವಾಗ ತಗೊಂಡ್ರೆ ಅಜ್ಜಿ ಕಥೆ ಅಂತಲೂ ಹೇಳಿರ್ತಾರೆ. ಅಥವಾ ಅವ್ರು ಹೇಳುವಂತ ಕಥೆ ಹೇಗಿರುತ್ತಪ್ಪ ಅಂದ್ರೆ, ಅದರಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಅಭಿಮಾನ, ಧರ್ಮ ಸಹಿಷ್ಣುತೆ, ಇವೆಲ್ಲವೂ ಕೂಡ ಆ ಒಂದು ಕಥೆಯ ಒಳಗೊಂಡಿರುತ್ತೆ. ಹಾಗೇನೆ ನಾವು ಈ ಸಣ್ಣ ಕಥೆಗೆ ಬರೋಣ. ಈ ಸಣ್ಣ ಕಥೆಗೆ ಬಂದಾಗ ಇದರ ಆಧಾರನೇ ಇವಾಗ ಹೇಳಿದ್ನಲ್ಲ ನಾನು, ಪ್ರೀತಿ, ನಂಬಿಕೆ, ಧರ್ಮ ಸಹಿಷ್ಣುತೆ, ಹಾಗೇನೆ ಒಂದು ಏನು ಅಭಿಮಾನ ಇರ್ಬೋದು, ಅಥವಾ ಭಾಷಾಭಿಮಾನ ಇರ್ಬೋದು, ಅಥವಾ ಮಾನವನ ಮೌಲ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಈ ಸಣ್ಣ ಕಥೆಯ ಒಂದು ಆಧಾರನೇ ಅಂತ ಹೇಳ್ಬೋದು. ಈ ಸಣ್ಣ ಕಥೆಯ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವ್ರನ್ನ ನಾವು ಸಣ್ಣ ಕಥೆಯ ಜನಕ ಅಂತಲೇ ಹೇಳಿ ಕರಿತೀವಿ. ಯಾಕಪ್ಪ ಅಂದ್ರೆ, ಅವರು ಬರೀತಿದ್ದಂತಹ ಒಂದೊಂದು ಕಥೆಗಳು ಹೇಗಿತ್ತು ಅಂತಂದ್ರೆ, ಒಬ್ಬೊಬ್ಬರಿಗೂ ಒಂದೊಂದು ಕಥೆಯು ಅನ್ವಯವಾಗುವಂತಹ ರೀತಿಯಲ್ಲಿತ್ತು. ಹಾಗಾಗಿ ಅವರನ್ನ ಒಂದು ಕಥೆಗಳ ಜನಕ, ಸಣ್ಣ ಕಥೆಯ ಜನಕ ಅಂತಲೇ ಹೇಳಿ ಕರಿತಿತ್ತು. ಇವರಲ್ಲದೆ ತುಂಬಾ ವ್ಯಕ್ತಿಗಳು ಕೂಡ, ಅಥವಾ ತುಂಬಾ ಸಾಹಿತಿಗಳು, ತುಂಬಾ ಕವಿಗಳು ಕೂಡ ಈ ಸಣ್ಣ ಕಥೆಯಲ್ಲಿ ಬಂದಿದ್ದಾರೆ. ಹಾಗೆಯೇ ಈ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರ ಸಾಲಿನಲ್ಲಿ ಬರುವಂತಹ ಮತ್ತೋರ್ವ ವ್ಯಕ್ತಿ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರು. ಇವರು ಹುಟ್ಟಿದ್ದು ನಮ್ಮ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ. 1904 ಇವರು ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಹುಟ್ಟಿದ್ದಾರೆ. ಸೊ ನಾವಿವಾಗ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಗೊರೂರು ರಾಮಸ್ವಾಮಿ ಅಯ್ಯಂಗರವರು ಹುಟ್ಟಿದ್ದು ನಮ್ಮ ಹಾಸನ ಜಿಲ್ಲೆಯ ಗೊರೂರಿನವರು. ಇವರು 1904 ಗೊರೂರಿನಲ್ಲಿ ಜನಿಸ್ತಾರೆ. ಹಾಗೆಯೇ ಇವರ ಕೃತಿಗಳು ಯಾವ್ಯಾವಪ್ಪ ಅಂತ ಹೇಳ್ತಾ ಬಂದ್ರೆ, ಗರುಡಗಂಬದ ದಾಸಯ್ಯ, ಪುನರ್ಜನ್ಮ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಇವೆಲ್ಲವೂ ಕೂಡ, ಹಾಗೆ ನಮ್ಮ ಊರಿನ ರಸಿಕರು, ಇವೆಲ್ಲವೂ ಕೂಡ ಈ ಗೊರೂರು ರಾಮಸ್ವಾಮಿ ಅಯ್ಯಂಗರವರ ಕೃತಿಗಳಾಗಿವೆ. ಹಾಗೆಯೇ ಇವರ ಪ್ರವಾಸ ಕಥನ ಅಮೇರಿಕಾದಲ್ಲಿ ಗೊರೂರು. ಈ ಪ್ರವಾಸ ಕಥನ ಹೇಗಿದೆ ಅಂತ ಹೇಳಿದ್ರೆ, ಅವರು ತಮ್ಮ ಅಮೇರಿಕಾದಲ್ಲೇ ತಮ್ಮ ಒಂದು ಗೊರೂರನ್ನ ನೋಡ್ತಾ ಹೋಗ್ತಾರೆ. ಹಾಗೇನೆ ಆ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ. ಹಾಗೇನೆ ಅವರಿಗೆ ಗೌರವ ಡಿಲಿಟ್ ಪ್ರಶಸ್ತಿ ಕೂಡ ದೊರೆತಿದೆ. ಈಗ ನಾವು ತೆಗೆದುಕೊಂಡಿರುವ ಗದ್ಯಭಾಗದ ಕನ್ನಡ ಮೌಲ್ವಿ. ಕನ್ನಡ ಮೌಲ್ವಿ ಈ ಗದ್ಯವನ್ನ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎಂಬ ಒಂದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ನಾವು ತೆಗೆದುಕೊಂಡಿರುವ 9ನೇ ತರಗತಿಯ ಮೊದಲನೇ ಗದ್ಯಭಾಗವಾಗಿರುವುದು ಅದೇ ಕನ್ನಡ ಮೌಲ್ವಿ. ಸರಿ, ಇವಾಗ ನಮ್ಗೆ ಕನ್ನಡ ಮೌಲ್ವಿ, ಮೌಲ್ವಿ ಅಂದ್ರೇನು, ಕನ್ನಡ ಅಂದ್ರೆ ನಮ್ಗೆ ಗೊತ್ತಾಯ್ತು, ಕನ್ನಡ ಅಂದ್ರೆ ನಮ್ಮ ಭಾಷೆ ಅಂತ ನಮ್ಗೆ ಮೊದಲೇ ಗೊತ್ತಿದೆ. ಹಾಗೆ ಮೌಲ್ವಿ ಅಂದ್ರೇನು, ಮೌಲ್ವಿ ಅಂತಂದ್ರೆ ಏನು ಏನು ಅಂತ ಅಂದ್ರೆ, ಮೌಲ್ವಿ ಅಂದ್ರೆ ಮುಸ್ಲಿಂ ಗುರು ಅಂತ. ಮುಸ್ಲಿಂ ಗುರು ಅಂತ. ಹಾಗಾದ್ರೆ ಈ ಕನ್ನಡದ ಮೌಲ್ವಿ ಯಾರು, ಈ ಕನ್ನಡದ ಮುಸ್ಲಿಂ ಗುರು ಯಾರು? ಅದನ್ನೇ ನಮ್ಮ ಗೊರೂರು ರಾಮಸ್ವಾಮಿ ಅಯ್ಯಂಗರವರು ಒಂದು ಸಣ್ಣ ಕಥೆಯ ಮೂಲಕ ನಮ್ಗೆ ವಿವರಿಸಿದ್ದಾರೆ. ಅದ್ ಯಾವುದು ಅಂತ ನಾವಿವಾಗ ನೋಡೋಣ. ಮೊದಲು ನಾನು ಓದ್ತೀನಿ, ಆಮೇಲೆ ನೋಡ್ಕೊಳ್ಳಿ. ಫಸ್ಟ್ ನಾನು ಪ್ರವೇಶವನ್ನ ಓದ್ತೀನಿ, ಆಮೇಲೆ ಪಾಠನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕನ್ನಡ ಮೌಲ್ವಿ ಗೊರೂರು ರಾಮಸ್ವಾಮಿ ಅಯ್ಯಂಗರ್. ಪ್ರವೇಶ. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಒಂದು.
ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಯಶವಂತ ಚಿತ್ತಾಲ, ಅನುಪಮ ನಿರಂಜನ, ಸಾರಾ ಭೂಬಕರ್ ಮೊದಲಾದವರು ಈ ಸಣ್ಣ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಮಾಜದಲ್ಲಿನ ಜನರ ಬದುಕು, ಬವಣೆಗಳು, ಕ್ರೌರ್ಯ, ಶಾಂತಿಗಳ ಪರಿಣಾಮಗಳು, ಸಂಸ್ಕೃತಿ, ನೆಲ, ಜಲ, ಭಾಷೆಗಳ ಅಭಿಮಾನ, ಧರ್ಮ ಸಹಿಷ್ಣುತೆ, ಪ್ರೀತಿ, ನಂಬಿಕೆಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ನಮ್ಮ ಸಾಹಿತಿ ಹಾಗೂ ಕವಿಗಳು ಸಾಮಾಜಿಕ ಸ್ವಾಸ್ಥ್ಯ, ಸಹಬಾಳ್ವೆ, ಸಹಕಾರಕ್ಕೆ ಪೂರಕವಾದ ಆದರ್ಶಗಳನ್ನು ತಮ್ಮ ಸಾಹಿತ್ಯದಲ್ಲೂ ಬದುಕಿನಲ್ಲೂ ಅಳವಡಿಸಿಕೊಂಡಿರುತ್ತಾರೆ. ಅಂತಹ ಜೀವನದ ನೈಜ ಅನುಭವ ಇಲ್ಲಿ ವ್ಯಕ್ತವಾಗಿದೆ. ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಗದ್ದೆ, ನಾನು ಹೇಳಿದೆ ಆವಾಗ್ಲೇ, ಕತೆ ಅಂದ್ರೇನು, ನೀಳ್ಗತೆ ಅಂದ್ರೇನು, ಸಣ್ಣ ಕತೆ ಅಂದ್ರೇನು ಅಂತ ಹೋದಾಗ ಸಾಹಿತ್ಯದಲ್ಲಿ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಈ ಸಣ್ಣ ಕಥೆಯು ಒಂದು ಅಂತ ಹೇಳ್ಬೋದು. ಹಾಗೇನೆ ನಾನು ಹೇಳಿದೆ, ಸಣ್ಣ ಕಥೆಯ ಜನಕ ಅಂತ ಯಾರು ಕರೀತಾರೆ, ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವ್ರು ಕರೀತಾರೆ. ಹಾಗೆಯೇ ಆ ಸಣ್ಣ ಕಥೆಯಲ್ಲಿ ಅನುಪಮ ನಿರಂಜನ, ಸಾರಾ ಅಬೂಬಕರ್, ಹಾಗೆಯೇ ಯಶವಂತ ಚಿತ್ತಾಲ ಇವರೆಲ್ಲರೂ ಕೂಡ ಈ ಸಣ್ಣ ಕಥೆಯ ಒಂದು ಏನು ಸಾಹಿತ್ಯ ಪ್ರಕಾರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಸಮಾಜದಲ್ಲಿನ ಜನರ ಬದುಕು, ಬವಣೆಗಳು, ಕ್ರೌರ್ಯ, ಶಾಂತಿಗಳ ಪರಿಣಾಮಗಳು, ಸಂಸ್ಕೃತಿ, ನೆಲ, ಜಲ, ಭಾಷೆಗಳ ಅಭಿಮಾನ, ಧರ್ಮ ಸಹಿಷ್ಣುತೆ, ಪ್ರೀತಿ, ನಂಬಿಕೆಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಕೂಡ ಈ ಸಣ್ಣ ಕಥೆಯ ಕಥೆಗಳಿಗೆ ವಸ್ತುಗಳಾಗಿವೆ. ಅಂದ್ರೆ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಹಾಗೇನೆ ಏನಂದ್ರೆ ಈಗ ಮನುಷ್ಯರು ತಮ್ಮ ಜೀವನದಲ್ಲಿ ಹೇಗೆ ಅಥವಾ ತಮ್ಮ ಬದುಕಿನಲ್ಲಿ ಹೇಗೆ ತಮ್ಮ ಜೀವನವನ್ನು ಸಾಧಿಸ್ತಾ ಹೋಗ್ತಾರೆ, ಹಾಗೇನೆ ಇಲ್ಲಿ ಒಂದು ಆಡಳಿತದಲ್ಲಿ ಅಥವಾ ಕ್ರೌರ್ಯ ಅಂದರೆ ಕೋಪ ಮತ್ತು ಶೌರ್ಯ ಮತ್ತು ಶಾಂತಿ ಇವುಗಳ ಪರಿಣಾಮ ಏನಾಗ್ಬೋದು, ಅಥವಾ ಪ್ರೀತಿ ಅಂದ್ರೇನು, ಎಷ್ಟೋ ಜನ ಗೊತ್ತಿಲ್ಲ ಪ್ರೀತಿ ಅಂದ್ರೇನು, ವಿಶ್ವಾಸ ಅಂದ್ರೇನು, ನಂಬಿಕೆ ಅಂದ್ರೇನು. ಯಾಕಂದರೆ ಆವಾಗಿನ ಕಾಲದಲ್ಲಿ ಅಜ್ಜಿಯಂದಿರು ಇವುಗಳನ್ನೆಲ್ಲ ಕೂಡ ಚಿಕ್ಕ ಮಕ್ಕಳಿಂದನೇ ಕಥೆಗಳನ್ನು ಹೇಳ್ತಾ ಹೇಳ್ತಾ ಮಕ್ಕಳನ್ನ ಬೆಳೆಸ್ತಾ ಇದ್ದಾಗ ಆಗ ಗೊತ್ತಿತ್ತು. ಬಟ್ ಇವಾಗ ಹಾಗಲ್ಲ, ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು, ಇನ್ನೇನು ಬೇಡ ಅನ್ನೋ ಜಗತ್ತಲ್ಲಿ ಈ ಸಂಸ್ಕೃತಿ ಅಂದ್ರೇನು, ನೆಲ ಅಂದ್ರೇನು, ಜಲ ಅಂದ್ರೇನು, ಪ್ರೀತಿ ಅಂದ್ರೇನು, ನಂಬಿಕೆ ಅಂದ್ರೇನು, ಇದೆಲ್ಲನೂ ಕೂಡ ಒಂದು ಸಣ್ಣ ಕಥೆ ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಎಲ್ಲ ಮೌಲ್ಯಗಳನ್ನು ಕೇವಲ ಸಾಹಿತ್ಯದಲ್ಲಿ ಇಡದೆ ಆ ಕವಿಗಳು ತಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಗುರುರು ರಾಮಸ್ವಾಮಿ ಅವರ ಒಂದು ಜೀವನದಲ್ಲಿ ನಡೆದಂತಹ, ಅಂದ್ರೆ ಅವರು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ನೈಜ ಅಂದ್ರೆ ನಿಜವಾದ ಘಟನೆಯನ್ನ ಈ ಸಣ್ಣ ಕಥೆಯ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಮೊದಲು ಒಂದ್ಸಲಿ ನಾನು ಈ ಗದ್ಯನ ಓದ್ಬಿಡ್ತೀನಿ, ನೀವೆಲ್ಲರೂ ಒಂದ್ಸಲಿ ನೋಡ್ಕೊಳ್ಳಿ ಮಗ, ಸರಿನಾ? ಸರಿ. ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ಯಾರು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಅಂದ್ರೆ ಲೇಖಕರು, ನಮಗೆಲ್ಲರಿಗೂ ಗೊತ್ತಿರಬೇಕು ಅಲ್ಲಿ ಯಾರು ಪ್ರಯಾಣಿಸ್ತಾ ಇದ್ದಾರೆ ಅಂದ್ರೆ ಗುರುರು ರಾಮಸ್ವಾಮಿ ಅಯ್ಯಂಗರ್ ಅವರು. ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ವಯಸ್ಸು ಸುಮಾರು 55-58 ಇರಬಹುದು. ಅಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಡು. ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿ ತುಪ್ಪಳದಂತೆ ತೋರುತ್ತಿತ್ತು. ವಿಶಾಲವಾದ ಮಣೆ, ಗಂಭೀರವಾದ ಮುಖ, ಮಡಿ ಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ ಕೋಟು ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ, ಸದೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಆತನನ್ನು ಯಾರು ನೋಡಿದರೂ ಇನ್ನೂ 5 ಕಡೆಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಲಿದ್ದ ಒಂದು ಪುಸ್ತಕ. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. 16ನೆಯ ಮುಸಲ್ಮಾನನ ಮೌಢ್ಯಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ, ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು. ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು.
ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃತ್ತ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ಅನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧೆಯರು ಹುಸೇನ್ ಸಾಬಿ ಎಂದರು. ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ, ಇವನು ಯಾರಾದರೇನು ಎನ್ನುತ್ತಿದ್ದರು. ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನು ಒಮ್ಮೆ ನೋಡಿದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು. ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಡೆದಂತೆ ಆಯಿತು. ಹೇಗಾದರೂ ಮಾಡಿ ಅದನ್ನು ಮಾತನಾಡಿಸಬೇಕು ಎಂದು ನಾನು ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಆತ ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿಯವರೆಗೆ, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನಿನ್ನೆ ನನಗೆ ನಿವೃತ್ತಿಯಾಯಿತು ಎಂದರು. ನಾನು ಯಾವ ಕೆಲಸದಿಂದ ನಿವೃತ್ತಿರಾದಿರಿ ಎಂದು ಕೇಳಿದೆ. ಆತ ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಆಯಿತು ಎಂದರು. ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ? ಕನ್ನಡ ಉಪಾಧ್ಯಾಯರಾಗಿ. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಸಾಹೇಬರು ಶುಭ್ರವಾದ ಬಟ್ಟವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳಿದರು, ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುವರು ಎಂಬ ಕಾತರ. ಹೇಳಿ ಹೇಳಿ ಎಂದು ಆಗಮಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮ ಊರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿಯ ಉಪಾಧ್ಯಾಯರು ವಾರದಲ್ಲಿ 2 ದಿನ ಶನಿವಾರ ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ಆ ಉಪಾಧ್ಯಾಯರು ಬುದ್ಧಿವಂತರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ ಎಂದರು. ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದುದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದರು. ಸಾಹೇಬರು, ಇದು ಧರ್ಮದ ಕತೆ. ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು. ಎಲ್ಲ ಮತಗಳು ಇರಬೇಕು. ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂವು ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನು ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯನಾಗಿರಬೇಕು ಎಂದರು. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಸಾಹೇಬರು ಮತ್ತೆ ತೃಪ್ತಿಯಿಂದಲೇ, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ನಾನು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು, ಎಲ್ಲಿ ಬೇಕಾದರೂ ಸರಿ, ಭಾಷಣ ಮಾಡಲು ಹೆದರುವುದಿಲ್ಲ. 1 ಲಕ್ಷ ಜನ ಇರಲಿ, ಕಣ್ಣು ಮುಚ್ಚಿ ಒಂದು ಗಳಿಗೆ ಗುರು ಧ್ಯಾನ ಮಾಡಿದರೆ ಆಯಿತು, ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕಗಳನ್ನು ಓದಿದ್ದೀರಾ ಎಂದು ಕೇಳಿದೆ. ಸಾಹೇಬರು, ಹೌದು ಓದುತ್ತೇನೆ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆ ಆದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ.
ಶ್ರೀ ಡಿವಿ ಗುಂಡಪ್ಪನವರ ಉಮರನ ಹೊಸಗೆ ನನಗೆ ಪೂರ್ತಿ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದು ಹೇಳಿದರು. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದೆ. ಸಾಹೇಬರು ನಾನು ಹಾಸನಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ ಎಂದು ಎಂದರು. ನಾನು ಗೊರೂರು ಎಂದೆ. ನಾನು ಗೊರೂರಿಗೂ ಹೋಗಿದ್ದೇನೆ, ಆ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಇದ್ದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನಾನು ಅವರ ಪುಸ್ತಕಗಳನ್ನು ಎಂದರು. ಆಯ್ತಾ, ನಾನು ಗೊರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಸಾಹೇಬರು ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಸಾಹೇಬರು ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ನಾನೇ ಆ ಪ್ರಾಣಿ ಎಂದೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಇವತ್ತೇ ಸುದಿನ, ದೇವರ ದಯೆ ನಾವಿಬ್ಬರೂ ಸೇರಿದೆವು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಮುಂದಿನ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ಈಗ ನಾವು ಕಥೆಯನ್ನ ಓದಿ ಮುಗಿಸಿದ್ವಿ. ಹಾಗೆಯೇ ಈ ಕತೆ ಹೇಗಿದೆ ಅನ್ನೋದನ್ನ ವಿವರಣೆಯ ಮೂಲಕ ತಿಳ್ಕೊಳ್ಳೋಣ. ಓಕೆ, ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ಅಂದ್ರೆ ಇಲ್ಲಿ ನಾನು ಅಂತ ಅಂದ್ರೆ ಯಾರು, ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗರವರು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬರು ಮುಸಲ್ಮಾನರು ಹತ್ತುತ್ತಾರೆ. ನಂತರ ವಯಸ್ಸು ಸುಮಾರು 55-58 ಇರಬಹುದು. ಸಾಮಾನ್ಯವಾಗಿ ನಮ್ಮ ಎದುರುಗಡೆ ಯಾರಾದರೂ ಬಂದಾಗ ನಮಗೆ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ವಯಸ್ಸು ಎಷ್ಟಿರ್ಬೋದು. ಹಾಗೇನೆ ಇಲ್ಲಿ ನಮ್ಮ ಲೇಖಕರು ಅವರು ನೋಡಿದ ತಕ್ಷಣ ಒಂದು ಅಂದಾಜಿನಿಂದ ಹೇಳ್ತಾರೆ ಅವರ ವಯಸ್ಸು ಒಂದು 55-58 ಇರ್ಬೋದು ಅಂತ. ಅಜಾನುಭಾವವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು. ಅವ್ರು ಹೇಗಿದ್ರಪ್ಪ ಅಂತ ಅಂದರೆ ಆ ಬಸ್ಸಿಗೆ ಹತ್ತಿದಂತಹ ಒಂದು ಮುಸಲ್ಮಾನರು ಹೇಗಿದ್ರಪ್ಪ ಅಂತಂದರೆ ಅಂದರೆ ಪುಷ್ಟವಾಗಿ ಬೆಳೆದಿದ್ರು. ಹಾಗೆಯೇ ಎತ್ತರದ ಕೆಂಪನೆಯ ಆಳು ಅಂದ್ರೇ ಅವರು ಒಂದು ದಷ್ಟಪುಷ್ಟವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಈ ಪೊಲೀಸ್ ಹಾಗೆ ಸೈನಿಕರು ಅವರನ್ನೆಲ್ಲ ನೋಡಿದ್ರೆ ಅವರು ಎಷ್ಟು ಎತ್ತರವಾಗಿರ್ತಾರೆ. ಹಾಗೆಯೇ ಇವರು ತುಂಬ ಎತ್ತರವಾಗಿ ಕೆಂಪು ಕೆಂಪಾಗಿ ಇದ್ರು ಅಂತ ಹೇಳಿದ್ರು. ಹಾಗೆಯೇ ಅವರ ಮುಖದಲ್ಲಿ ಸಹ ಒಳ್ಳೆಯ ಕಡೆ ಇತ್ತು. ಬಾಹ್ಯವಾಗಿ ನಾವು ಸೌಂದರ್ಯ ಅಲಂಕಾರ ಮಾಡ್ಕೊಳ್ಳೋದಕ್ಕಿಂತ ಅಂದರೆ ಆಂತರಿಕ ಸೌಂದರ್ಯ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು. ಹಾಗೆಯೇ ಇಲ್ಲಿ ನಮ್ಮ ಲೇಖಕರು ಆ ಬಂದಂತಹ ವ್ಯಕ್ತಿಯ ಒಳಗಿಳಿದು ಅವರ ಒಂದು ಮುಖ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅವ್ರು ಹೇಳ್ತಾರೆ ಅವರ ಮುಖದಲ್ಲಿ ಸಹ ಒಳ್ಳೆಯ ಕಡೆ ಇತ್ತು ಅಂತ. ಹಾಗೆಯೇ ಅವರ ಕಣ್ಣಿನ ದೃಷ್ಟಿ ಯಾವ ರೀತಿಯಾಗಿತ್ತಪ್ಪ ಅಂತ ಅಂದರೆ ಅವರ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು, ನೇರವಾಗಿತ್ತು. ಹಾಗೆಯೇ ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ಅಂದರೆ ಈಗ ನಾವು ಹತ್ತಿನ ತೆಗೆದ ನಂತರ ಅದರಲ್ಲಿ ಇರುವಂತಹ ಏನು ಬೀಜ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಹತ್ತಿನ ಒಂದ್ ಕಡೆ ಬೇರ್ಪಡಿಸಿ ಅದರಿಂದ ತುಪ್ಪಳ ತಯಾರಿಸ್ತಾರೆ. ಆ ರೀತಿ ಅವರ ಯಾರು ಅಲ್ಲಿದ್ದಂತಹ ಮುಸಲ್ಮಾನ ವ್ಯಕ್ತಿಯ ಗಡ್ಡ ಒಂದು ರೀತಿಯಾಗಿ ಹತ್ತಿಯ ತುಪ್ಪಳದಂತೆ ಇತ್ತು. ಹಾಗೆಯೇ ವಿಶಾಲವಾದ ಹಣೆ ಅಂದರೆ ಅಗಲವಾದ ಹಣೆ, ಗಂಭೀರವಾದ ಮುಖ. ಅವರ ಮುಖ ಹೇಗಿತ್ತಪ್ಪ ಅಂದರೆ ಗಂಭೀರತನದಿಂದ ಕೂಡಿತ್ತು. ಹಾಗೆಯೇ ಮಡಿಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಶರಾಯಿ ಕೋಟು ಕೊಟ್ಟಿತ್ತು. ಅವರು ಹಾಕಿದಂತಹ ವಸ್ತ್ರಾಭರಣ, ಅವ್ರು ಹಾಕಿದಂತಹ ಉಡುಗೆ ಹೇಗಿತ್ತಪ್ಪ ಅಂದರೆ ತುಂಬ ನೀಟಾಗಿ ಇಸ್ತ್ರಿ ಮಾಡಿಕೊಂಡು ಮಡಿಮಡಿ ಇಸ್ತ್ರಿ ಮಾಡಿದ ಕೋಟು ಮತ್ತು ಶರಾಯಿನ ಅವರು ಧರಿಸ್ಕೊಂಡು ಬಂದಿದ್ರು. ನಂತರ ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಈಗಿದ್ದಂತಹ ಅಂದರೆ ಇವರು ಹೇಗಿದ್ರಪ್ಪ ಅಂತ ಅಂದರೆ ಅವರು ಬಸ್ಸಿಗೆ ಹತ್ತಿದ ನಂತರ ಅವರ ಮುಖ ಭಾವನೆ
ಯಾವುದು ಒಳ್ಳೆಯ ಕಡೆಯಿಂದ ಕೂಡಿತ್ತು. ಹಾಗೆಯೇ ಅವರು ಮಡಿ ಮಡಿ ಇಸ್ತ್ರಿ ಮಾಡಿದ ಬಟ್ಟೆಯನ್ನು ಹಾಕಿದ್ರು. ಅವರ ದೃಷ್ಟಿ ತೀಕ್ಷ್ಣವಾಗಿತ್ತು, ನೋಡೋಕ್ಕೆ ಪುಷ್ಟವಾಗಿದ್ರು, ಹಾಗೆಯೇ ಎತ್ತರದ ಕೆಂಪನೆಯ ಆಳಾಗಿದ್ರು. ನಂತರ ಇವರನ್ನ ನೋಡಿದ್ರೆ ಅಂದ್ರೆ ಅಕ್ಕಪಕ್ಕದಲ್ಲಿರೋ ಯಾರನ್ನು ನೋಡಿದ್ರೆ ಒಳ್ಳೆಯ ಮನೆತನದ ಒಳ್ಳೆಯ ಕುಟುಂಬದ ವ್ಯಕ್ತಿ ಅಂತ ಇವರು ಕಾಣಿಸ್ತಾ ಇದ್ರು. ಹಾಗೇನೆ ಆತನನ್ನು ಯಾರು ನೋಡಿದರೂ ಇನ್ನೂ ಐದು ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ಅಂದ್ರೆ ಅವರ ಆಕೃತಿ ಹೇಗಿತ್ತಪ್ಪ ಅಂತ ಅಂದ್ರೆ ಯಾರಾದ್ರೂ ಅವರು ನೋಡಿದ ತಕ್ಷಣ ಇನ್ನೂ ಒಂದು 5 ನಿಮಿಷ ನೋಡೋಣ, ಇನ್ನೂ 1 ನಿಮಿಷ ನೋಡೋಣ ಅನ್ನೋ ತರ ಇತ್ತಂತೆ ಅವರ ಆಕೃತಿ. ಸರಿ, ಹಾಗಾದ್ರೆ ಅವರ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಗಿದ್ದ ಒಂದು ದೊಡ್ಡ ಪುಸ್ತಕ. ಹಾಗಾದ್ರೆ ಇದನ್ನೆಲ್ಲ ನೋಡಿಯೋ ಆದ್ಮೇಲೆ ನಮ್ಮ ಲೇಖಕರಿಗೆ ಏನು ಆಕರ್ಷಣೆ ಆಯಿತು ಅಂದರೆ ಅವರ ಕೈಯಲ್ಲಿದ್ದಂತಹ ಒಂದು ಪುಸ್ತಕ ಇವರನ್ನ ಅವ್ರ ಕಡೆ ಆಕರ್ಷಣೀಯವಾಗಿ ಸೆಳೆತಾ ಬಂತು. ಹಾಗಾದ್ರೆ ನಮಗೆ ಆ ಪುಸ್ತಕ ಯಾವುದು ಅಂತ ನೋಡೋಣ. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದೇ ನನಗೆ ಗೊತ್ತಾಯಿತು. ಈಗ ಲೇಖಕರಿಗೆ ಏನು ಗೊತ್ತಾಯಿತು ಅಂದರೆ ಅವರ ಕೈಯಲ್ಲಿದ್ದಂತಹ ಪುಸ್ತಕ ಯಾವುದು ಅಂತಂದ್ರೆ ಅದು ಕುಮಾರವ್ಯಾಸ ಭಾರತ ಅಂತ ಗೊತ್ತಾಯ್ತು. ನಂತರ 16ನೇ ಮುಸಲ್ಮಾನನ ಮೌಲ್ವಿಯಂತೆ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ ಅಂದ್ರೆ ಸಾಮಾನ್ಯವಾಗಿ ಇದ್ದಂತಹ ವ್ಯಕ್ತಿಯ ಕೈಯಲ್ಲಿ ಸಾಮಾನ್ಯವಾಗಿದ್ದಂತಹ ಮುಸಲ್ಮಾನ ಕೈಯಲ್ಲಿ ಈ ಕುಮಾರವ್ಯಾಸರ ಪುಸ್ತಕ ಏನ್ ಬರೋಕ್ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ನಮ್ಮ ಲೇಖಕರಲ್ಲಿ ಉಂಟಾಯಿತು. ಹಾಗೇನೆ ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿ ಉಂಟಾಗಿತ್ತು. ಹೌದು, ಅದು ಕುಮಾರವ್ಯಾಸ ಪುಸ್ತಕನೇ ಅನ್ನೋ ಒಂದು ಕುತೂಹಲ ಅನ್ನೋ ಒಂದು ಕಾತುರತೆ ಈ ನಮ್ಮ ಲೇಖಕರಲ್ಲಿ ಉಂಟಾಗ್ತಾ ಹೋಯಿತು. ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ. ಅದು ಕುಮಾರವ್ಯಾಸ ಪುಸ್ತಕನ ಅಥವಾ ಅಲ್ವಾ ಅಂತ ಮತ್ತೆ ಒಂದ್ಸಲಿ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಲೇಖಕರು ಮತ್ತೊಮ್ಮೆ ಅದನ್ನ ನೋಡ್ಬಿಟ್ಟು ಹೌದು ಇದು ಕುಮಾರವ್ಯಾಸ ಪುಸ್ತಕ ಅಂತ ಗೊತ್ತಾಯ್ತು. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ಹೌದು, ನಿಜವಾಗ್ಲೂ ಕೂಡ ಇದು ಕುಮಾರವ್ಯಾಸ ಭಾರತನೇ ಅಂತ ಲೇಖಕರು ತಿಳ್ಕೊಂಡ್ರು. ನಂತರ ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ಹೀಗೆ ನಮ್ಮ ಲೇಖಕರು ಆ ಒಬ್ಬ ಮುಸಲ್ಮಾನ ವ್ಯಕ್ತಿ ಉಡುಗೆ ತೊಡುಗೆಗಳು ಹೇಗಿದ್ವು ಅಂತ ವಿವರಣೆ ಕೊಟ್ಟಾದ್ಮೇಲೆ ಅವ್ರ ಕೈಯಲ್ಲಿದ್ದಂತಹ ಪುಸ್ತಕ ಕುಮಾರವ್ಯಾಸ ಭಾರತ ಅಂತ ಗೊತ್ತಾದ್ಮೇಲೆ ಅವರು ತಮ್ಮ ಬಾಲ್ಯದ ವಿಷಯನ ಹಂಚ್ಕೊಳ್ಳೋಕೆ ಹೊರಡ್ತಾರೆ. ಅಂದ್ರೆ ಇವರೂರಲ್ಲಿ ಇವ್ರದ್ದೊಂದು ಗೊರೂರು ಎಂಬ ಒಂದು ಹಳ್ಳಿ. ಅಲ್ಲಿ ಆವಾಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಇವಾಗ ಟಿವಿ ಇದೆ ಅಥವಾ ನಮ್ಗೆ ಯಾವುದೋ ಒಂದು ಲ್ಯಾಪ್ಟಾಪ್ ಇದೆ, ಬಟ್ ಆವಾಗಿನ ಕಾಲದಲ್ಲಿ ಇವಾಗಿರೋವಂಗೆ ಮೊಬೈಲ್ಸ್ ಅದೇನೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಮನೋರಂಜನೆಗೋಸ್ಕರ ಅವರು ನಾಟಕ ಅಥವಾ ಯಕ್ಷಗಾನ ಈ ರೀತಿಯಾಗಿ ಎಲ್ಲ ಆಡ್ತಾ ಇದ್ರು. ಹಾಗೇನೆ ನಮ್ಮ ಲೇಖಕರ ಅವ್ರ ಊರಲ್ಲೂ ಕೂಡ ಯಕ್ಷಗಾನ ನಡೀತಾ ಇತ್ತಂತೆ. ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ಅಲ್ಲೇ ಒಬ್ಬ ವ್ಯಕ್ತಿ ಅವರೂರಲ್ಲಿ ಕೃಷ್ಣನ ಪಾತ್ರನ ತುಂಬಾ ಅತ್ಯುತ್ತಮವಾಗಿ ಅತ್ಯಮೂಲ್ಯವಾಗಿ ಒಬ್ರು ಆ ಪಾತ್ರನ ನಿರ್ವಹಿಸ್ತಾ ಇದ್ದಂತೆ. ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಸಹ ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ಅಂದ್ರೆ ಅವರು ಮಾಡ್ತಿದ್ದಂತಹ ಅಭಿನಯ ಹೇಗಿತ್ತಪ್ಪ ಅಂದ್ರೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಭೂಮಿಯ ಮೇಲೆ ಬಂದಂತೆ ಇರ್ತಿತ್ತಂತೆ. ಅದನ್ನ ನೋಡಿದಂತಹ ಅಲ್ಲಿದ್ದಂತಹ ವೃದ್ಧ ಮಹಿಳೆಯರು ಆಗಿದೆ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಅಂದ್ರೆ ವಯಸ್ಸಾಗಿರುವಂತಹ ಅಜ್ಜಿಯಂದಿರು ಕೂಡ ಆ ಒಂದು ಅಭಿನಯವನ್ನು ನೋಡಿ ಅವರು ಮಾತನಾಡುವಂತಹ ಮಾತನಾಡುವಂತಹ ಕ್ರಿಯೆಯನ್ನು ನೋಡಿ ಅವರ ಚಾತುರ್ಯವನ್ನು ನೋಡಿ ಅವರು ಏನಂತ ಹೇಳ್ತಿದ್ರಪ್ಪ ಅಂತ ಅಂದ್ರೆ ಅವ್ರು ಸ್ವತಃ ಶ್ರೀಕೃಷ್ಣನೇ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಬೇಡ್ಕೊಂತಿದ್ದಾರೆ. ಅನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಅಂದ್ರೆ ಇವ್ರೇನಂತ ಹೇಳ್ತಿದ್ರಂತೆ ಇವ್ ಕೃಷ್ಣ ಪರಮಾತ್ಮ ಹೇಗೆ ಬರಕ್ ಸಾಧ್ಯ, ಅಷ್ಟೊಂದು ಭಕ್ತಿ ತೋರಿಸಿದ್ರು ಈ ದೇವರುಗಳು ಎಲ್ಲೂ ಪ್ರತ್ಯಕ್ಷ ಆಗಿರಲ್ಲ, ನೀವೆಲ್ಲಾದ್ರೂ ನೋಡಿದೀರಾ ಆ ದೇವ್ರು ಪ್ರತ್ಯಕ್ಷ ಆಗಿರೋದು, ಹಾಗೇನೆ ಇಲ್ಲಿ ಕೃಷ್ಣ ಪರಮಾತ್ಮ ಎಲ್ಲಿ ಬಂದ ಅವನು ಇಲ್ಲೇ ಇರುವಂತಹ ಹೊಸಕೇರಿಯ ಹುಸೇನ್ ಸಾಬಿ. ಯಾರವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸುತ್ತಿದ್ದವರು? ಅವರೇ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧೆಯರು
ಹುಸೇನ್ ಸಾಬಿಯಂತೆ ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ ಇವನು ಯಾರಾದರೇನೋ ಎನ್ನುತ್ತಿದ್ದರು ಅಂದ್ರೆ ಅವರು ಅಷ್ಟೊಂದು ಬಲವಾಗಿ ನಂಬ್ತಾ ಇದ್ರು ಏನು ಇವರು ಹೇಳಿದ್ರು ಕೂಡ ಅವನು ಕೃಷ್ಣ ಪರಮಾತ್ಮ ಅಲ್ಲ ಅವನು ಹೊಸಕೇರಿಯ ಒಬ್ಬ ಹುಸೇನ್ ಸಾಬಿ ಅಂತ ಹೇಳಿದ್ರು ಕೂಡ ಆ ಒಬ್ರು ಅಜ್ಜಿಯಂದಿರು ಅಥವಾ ಅಲ್ಲಿದ್ದಂತಹ ಮಹಿಳೆಯರು ಏನಂತ ಹೇಳ್ತಾ ಇದ್ರು ಹುಸೇನ್ ಸಾಬಿ ಅಂತ ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ಯಾರಿಗೆ ಶ್ರೀಕೃಷ್ಣ ಪರಮಾತ್ಮರಿಗೆ ಅಂದ್ರೆ ನಾನು ಕೈ ಮುಗಿದಿರೋದು ಶ್ರೀಕೃಷ್ಣ ಪರಮಾತ್ಮರಿಗೆ ಅದು ತಲುಪುವುದು ಕೂಡ ಅವನಿಗೆ ಅಂತ ಹೇಳ್ತಾ ಇದ್ರಂತೆ ಇಲ್ಲಿರುವಂತಹ ಕೃಷ್ಣ ಯಾರಾದ್ರೇನು ನಾವು ಕೈ ಮುಗಿದಿರುವುದು ತಲುಪುವುದು ಆ ಭಕ್ತಿ ಯಾರಿಗೆ ಕೃಷ್ಣನಿಗೆ ಅಂತ ಹೇಳ್ತಾ ಇದ್ರಂತೆ ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು ಅಲ್ವಾ ಕೊನೆಗೆ ಆ ಊರಲ್ಲಿ ಆ ಯಕ್ಷಗಾನದ ಅಭಿನಯವನ್ನು ನೋಡಿ ಅಥವಾ ಆ ಪಾತ್ರವನ್ನು ನಿಭಾಯಿಸಿದಂತಹ ಚಾತುರ್ಯವನ್ನು ನೋಡಿ ಅವರಿಗೆ ಏನಂತ ಹೇಳ್ತಾ ಇದ್ರು ಅಂತ ಅಂದ್ರೆ ಅವರಿಗೆ ಹುಸೇನ್ ಕೃಷ್ಣ ಅಂತಲೇ ಹೆಸರುವಾಸಿಯಾಗಿದ್ರು ಅಂತ ಹೇಳ್ತಾರೆ ಹಾಗೆಯೇ ನಾವು ಇವತ್ತಿನ ಈ ಒಂದು ಪಾಠದಲ್ಲಿ ನಮ್ ಉಳಿದಿರುವಂತಹ ಮುಂದಿನ ಕಥೆಯನ್ನ ನಾವು ನಂತರ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈಗ ನಾನು ಮಾಡಿದಂತಹ ಈ ಒಂದು ಗದ್ಯ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತೀನಿ ಅದನ್ನ ನೀವು ಹೋಮ್ವರ್ಕ್ ಮುಖಾಂತರ ಮಾಡಿ ಅದನ್ನ ನನಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ಬೇಕು ನಿಮ್ಗೆಲ್ಲರಿಗೂ ಈಗ ಮಾಡಿರುವಂತಹ ಪಾಠ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಹಾಗೇನೆ ನಾನು ಇವಾಗ ಮಾಡಿರುವಂತಹ ಪಾಠದಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ ಅವುಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವು ಅದನ್ನ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಳ್ತಾ ಹೋಗ್ಬೇಕು ಆ ಯಾವ್ದ್ಯಾವ್ದಪ್ಪ ಪ್ರಶ್ನೆಗಳು ಅಂತ ಹೇಳಿದ್ರೆ ಇಲ್ಲಿದೆ ನೋಡೋಣ ಮೊದಲನೇ ಪ್ರಶ್ನೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಗೊತ್ತಾಯ್ತಾ ಎರಡನೇ ಪ್ರಶ್ನೆ ಗೊರೂರುರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಗೊರೂರುರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಮೂರನೆಯ ಪ್ರಶ್ನೆ ಗೊರೂರುರವರ ಕೃತಿಗಳಾವುವು ಯಾವುದು ಗೊರೂರುರವರ ಕೃತಿಗಳಾವುವು ನಾಲ್ಕನೆಯ ಪ್ರಶ್ನೆ ಕನ್ನಡ ಮೌಲ್ವಿಯ ವೇಷಭೂಷಣವನ್ನು ವಿವರಿಸಿ ಕನ್ನಡ ಮೌಲ್ವಿಯ ವೇಷಭೂಷಣವನ್ನು ವಿವರಿಸಿ ಐದನೆಯ ಪ್ರಶ್ನೆ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರ ಅಭಿನಯಿಸುತ್ತಿದ್ದವರು ಯಾರು ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರ ಅಭಿನಯಿಸುತ್ತಿದ್ದವರು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಈಗಾಗಲೇ ನಾನು ಮಾಡಿರುವಂತಹ ಪಾಠದಲ್ಲಿ ಉತ್ತರ ತಿಳಿದಿದೆ ಅಂತಲೇ ಅನ್ಕೊಂತೀವಿ ನೆಕ್ಸ್ಟು ನೀವು ನಾನು ಕೊಟ್ಟಿರುವಂತಹ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಮೊದಲು ಕಲಿತು ನಂತರ ಅದನ್ನ ಬರೆದು ಅನಂತರ ನನಗೆ ವಾಟ್ಸಪ್ ಮಾಡಬೇಕು ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತ ಅಂದರೆ ನನ್ನ ನಂಬರ್ ಇಲ್ಲಿರುತ್ತೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಮುಂದಿನ ತರಗತಿಯನ್ನು ಮುಂದೆ ನೋಡೋಣ.